ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ದೇಶದಲ್ಲಿ ನಡೆಯುವಂಥ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪರ್ವದ ಸಂಘಟನಾ ಚಾಲನೆಯಲ್ಲಿ ದೇಶದ ರಾಷ್ಟ್ರೀಯ ಕಾರ್ಯಕಾರಿಣಿಯ ನಂತರ ರಾಜ್ಯದ ಎಲ್ಲ ರಾಜ್ಯದ ಕಾರ್ಯಕಾರಿಣಿಯ ಸಭೆಗಳು ನಡೆಯುವಂಥ ಜೊತೆಗೆ ಜೊತೆಗೆ ಜಿಲ್ಲೆಯ ಕಾರ್ಯಕಾರಿಣಿಗಳು ಕೂಡ ನಡೆದು ಇವತ್ತು ಮಂಡಲವನ್ನು ಮುಟ್ಟುವಂಥ ಮಂಡಲದ ಕಾರ್ಯಕಾರಿಣಿ ಸಭೆ ನಡೀತಾ ಇರತಕ್ಕಂಥದ್ದು. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಬಹುಶಃ ನಾವು ನೀವು ಸ್ವಾತಂತ್ರ್ಯ ಭಾರತದ ನಂತರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರಜೆಗಳಿಂದ ಆಯ್ಕೆ ಆಗುವಂಥ ಸರ್ಕಾರಗಳು ಧ್ವನಿ ಇಲ್ಲದ ಜನಕ್ಕೆ, ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ, ಒಟ್ಟಾರೆ ಇಡೀ ಸಮಾಜದ ಜನಗಳಿಗೆ ಒಂದು ರೀತಿಯಾದಂಥ ಪ್ರಜಾಪ್ರಭುತ್ವದ ಅಸ್ಮಿತೆಯನ್ನು, ಪ್ರಜಾಪ್ರಭುತ್ವದ ಶಕ್ತಿಯನ್ನು, ಪ್ರಜಾಪ್ರಭುತ್ವ ಒಳಗಡೆ ಚುನಾಯಿತರಾಗಿ ಚುನಾಯಿತ ಸರ್ಕಾರದಿಂದ ಆಗಬೇಕಾದಂಥ ಕೆಲಸಗಳು ಕಳೆದ 70 ವರ್ಷಗಳು ಸ್ವಾತಂತ್ರ್ಯ ನಂತರ ನಡೆದಿರ್ತಕ್ಕಂಥ 75 ವರ್ಷಗಳು ನಡೆದಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ವಿಶೇಷವಾಗಿ ಇತ್ತೀಚಿನ ಕಳೆದ 20-30 ವರ್ಷಗಳ ನಂತರ ಆ ಅಭಿವೃದ್ಧಿ ಜನಗಳ ನಿರೀಕ್ಷೆ ಏನಿತ್ತು, ಅಭಿವೃದ್ಧಿಗೆ ಸಿಕ್ಕಂಥ ಚಾಲನೆ ಕಾಂಗ್ರೆಸ್ಸೇತರ ಸರ್ಕಾರಗಳ ಇಂದ ಮಾತ್ರ ಸಾಧ್ಯ ಆಗಿದೆ. ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಕಳೆದ 30-50 ವರ್ಷಗಳು ಆಡಳಿತವನ್ನು ದೇಶದಲ್ಲಿ ನಡೆಸಿತು, ಎಲ್ಲೋ ಒಂದು ಕಡೆ ನಾವು ಚುನಾವಣೆಯಲ್ಲಿ ಗೆದ್ದು ಬರಲಿಕ್ಕೆ ಏನು ಕೆಲಸ ಮಾಡಿದ್ರು ಪರವಾಗಿಲ್ಲ, ನಮ್ಮೊಂದು ಒಂದು ಕಾರ್ಡ್ ಇದೆ, ಐಡೆಂಟಿಟಿ ಕಾರ್ಡು, ಅಸ್ಥಾನದ ಒಂದು ಗೆದ್ದು ಬಂದಿದ್ದಾರೆ ಕೂಡ ಅವರು. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಕಾಂಗ್ರೆಸ್ ಸರ್ಕಾರವನ್ನು ಇಡೀ ಬೆಳವಣಿಗೆ ಅಭಿವೃದ್ಧಿ ಪರವಾದಂಥ ಚಿಂತಕನ ಇರ್ತಕ್ಕಂಥ ಜನ ಬಂದಂಥ ಶಿಕ್ಷಣ ಕೂಡ ಹೆಚ್ಚು ಹೆಚ್ಚು ಆದಂಥ ಸಂದರ್ಭದಲ್ಲಿ ಬಹುಶಃ ಇದಕ್ಕೆ ಒಂದು ಪರ್ಯಾಯವಾದಂಥ ಸರ್ಕಾರಗಳು ಬಂದರೆ ಮಾತ್ರ ಈ ದೇಶದ ಅಭಿವೃದ್ಧಿ ಆ ನಿರೀಕ್ಷೆ ವೇಗ ಏನಿದೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಸಂಘ ಪರಿವಾರದ ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಜನಸಂಘದ ಪಕ್ಷವನ್ನು ಉದಿಯದ ನಂತರ ಭಾರತೀಯ ಜನತಾ ಪಕ್ಷ ಆದಂಥ ಸಂದರ್ಭದಲ್ಲಿ ಬಹುಶಃ ಈ ದೇಶಕ್ಕೆ ಬರೀ ಅಧಿಕಾರ ಮುಖ್ಯ ಅಲ್ಲ, ಈ ದೇಶದಲ್ಲಿ ಬರೀ ಜಾತಿ ಮುಖ್ಯ ಅಲ್ಲ, ಈ ದೇಶದಲ್ಲಿ ಇನ್ಯಾವುದು ವಿಚಾರಗಳು ಮುಖ್ಯ ಆಗೋದಿಲ್ಲ, ಇಲ್ಲಿ ಸರ್ವಾಂಗೀಣ ಸರ್ವಸ್ಪರ್ಶಿ ಸರ್ವವ್ಯಾಪಿ ರೀಚ್ ಎವ್ರಿ ರೀಜನ್ ಅಂಡ್ ರೀಚ್ ಎವ್ರಿ ಪರ್ಸನ್ ಎನಿ ರಿಸೋರ್ಸ್ ಆಫ್ ದಿಸ್ ಕಂಟ್ರಿ ಶುಡ್ ರೀಚ್ ರೀಚ್ ಅಂಡ್ ಎವ್ರಿ ಕಾರ್ನರ್ ಆಫ್ ದ ಸೆಕ್ಟರ್ ಆಫ್ ದ ಸೊಸೈಟಿ ಪರ್ಸನ್ ಆಫ್ ದ ಸೊಸೈಟಿ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಮುಟ್ಟುವಂತ ಸರ್ಕಾರದ ಶಕ್ತಿ, ಆರ್ಥಿಕ ನೀತಿಗಳಿರ್ಬೋದು, ಸಾಮಾಜಿಕ ನೀತಿಗಳಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯನ್ನ, ಕಟ್ಟಕಡೆಯ ವ್ಯಕ್ತಿಯನ್ನ ಮುಟ್ಟಿದಾಗ ಮಾತ್ರ ಆ ದೇಶದ ಅಭಿವೃದ್ಧಿ ಆಗ್ತಿದೆ ಅನ್ನೋ ಕಲ್ಪನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಜನ ಹೇಳ್ತಾರೆ ಧರ್ಮಾಧಾರಿತ ಒಂದೇ ಧರ್ಮಕ್ಕೆ ಸೀಮಿತವಾದಂತ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ. ಬಹುಶಃ ಯೋಚನೆ ಮಾಡಬೇಕಾಗಿದೆ ಇವತ್ತಿನ ವಾಜಪೇಯಿಯವರ ನಾಯಕತ್ವದಲ್ಲಿ, ಅಡ್ವಾಣಿಯವರ ನಾಯಕತ್ವದಲ್ಲಿ, ಇವತ್ತಿನ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಅನ್ನುವಂಥ ಧ್ಯೇಯ ಉದ್ದೇಶವನ್ನು ಒಂದೇ ದೇಶ ಅತ್ಯಂತ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ಧರ್ಮದ ಜನತೆಗೆ ಇರ್ತಕ್ಕಂಥ ಅತ್ಯಂತ ದೀನ ದಲಿತರು ಕೂಡ ಇರ್ತಕ್ಕಂಥ ಈ ಜನಸಂಖ್ಯೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆ ಒಂದು ಜೊತೆ ಜೊತೆಗೆ ಆ ಧರ್ಮದ ತಳೆದಿಯನ್ನು ಬೆಳೆಸೋದ್ರ ಜೊತೆ ಜೊತೆಗೆ ಬಹುಶಃ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನುವಂಥ ಯಾವುದೇ ಇಟ್ಕೊಳ್ಳದೆ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗದಂಥ ಯೋಜನೆಗಳನ್ನ ರೂಪಿಸಿ ಪ್ರತಿಯೊಬ್ಬ ಈ ದೇಶದಲ್ಲಿ ಬದುಕುವಂತ ನಾಗರಿಕ ಎಲ್ಲರೂ ಕೂಡ ಭಾರತೀಯರು ಈ ರಾಷ್ಟ್ರೀಯತೆಯನ್ನ ಎತ್ತಿ ನಿಲ್ಬೇಕು ಅಂತೇಳಿ ಬಹುಶಃ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಭಿವೃದ್ಧಿಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಕಣ್ಣ ಮುಂದೆ ನಾವು ಮುಂದೆ ಬಂದಿದೆ. ಇವತ್ತಿನ ಸಂದರ್ಭದಲ್ಲಿ ರಾಜಕಾರಣ ಚುನಾವಣೆಗಳೇ ಮುಖ್ಯ ಅಲ್ಲ, ಆದ್ರೆ ಅದರ ನಂತರ ಅದರ ಹಿಂದೆ ಇವತ್ತು ಆಗ್ಬೇಕಾದಂತ ಕೆಲಸಗಳು, ಇವತ್ತು ನಿರುದ್ಯೋಗ ಸಮಸ್ಯೆ ಅಂತದ್ದಿರಬಹುದು, ಹಾಗೆ ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾದಂತಹ ವರ್ಗಗಳಿಗೆ ನ್ಯಾಯವನ್ನ, ಸಾಮಾಜಿಕ ನ್ಯಾಯವನ್ನ, ಕಾನೂನನ್ನು ರೂಪಿಸೋದ್ರ ಮುಖಾಂತರ ನ್ಯಾಯವನ್ನ ಕೊಡುವಂತ ವಿಚಾರದಲ್ಲಿ ಇರ್ಬೋದು.
ಆರ್ಥಿಕ ಪರಿಸ್ಥಿತಿಯನ್ನ ದೇಶದ ಒಂದು ಕಾಲದಲ್ಲಿ ಸಾಲದ ಗುಲಾಮರಾಗಿದ್ದ ದೇಶವನ್ನ ಸಾಲದಿಂದ ಹೊರಗಡೆ ತಂದು ಇವತ್ತು ಆರ್ಥಿಕವಾಗಿ ಬಲಿಷ್ಠ ಆದಾಗ ಮಾತ್ರ ಒಂದು ಕಲ್ಪನೆಯನ್ನ ನಮ್ಮ ಪಕ್ಷ ಇಟ್ಕೊಂಡಿರ್ತಕ್ಕಂಥದ್ದು, ಒಂದು ಆರೋಗ್ಯವಂತ ಜೀವನಕ್ಕೆ ವ್ಯಕ್ತಿಗೆ ರಕ್ತ ಆರೋಗ್ಯವಂತ ರಕ್ತ ಹೇಗೆ ಮುಖ್ಯನೋ ಹಾಗೆ ಆರೋಗ್ಯವಂತ ಸಮಾಜ ದೇಶಕ್ಕೆ ಆರೋಗ್ಯವಂತ ಒಂದು ಆರ್ಥಿಕ ಪರಿಸ್ಥಿತಿನೂ ಕೂಡ ಬಹಳ ಮುಖ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈ ದೇಶದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿಗಳನ್ನ ರೂಪಿಸುವ ಮುಖಾಂತರ ಸಾಲದಿಂದ ಗುಲಾಮಗಿರಿಯಿಂದ ಹೊರಗೆ ಬರುವಂತ ಯೋಜನೆಗಳನ್ನ ಸನ್ಮಾನ್ಯ ನಮ್ಮ ಎಮ್ಮೆಯ ಈ ದೇಶದ ಈ ಪ್ರಪಂಚವೇ ಒಪ್ಪಿಕೊಳ್ಳುವಂತ ಎಮ್ಮೆಯ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡ ಇದ್ದೇವೆ. ಇದರ ಅರ್ಥ ಇವತ್ತು ಅಧಿಕಾರವನ್ನು ಮಾಡುವಂತವರು ಕುಟುಂಬಕ್ಕೆ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಸೀಮಿತವಾದಂತಹ ಅಧಿಕಾರ ಬಹುಶಃ ಎಲ್ಲರನ್ನ ತ್ಯಜಿಸಿ ಇವತ್ತು ದೇಶಕ್ಕೋಸ್ಕರ ಸಮರ್ಪಣೆ ಮಾಡುವಂತ ಸರ್ವಪ್ರಣ ಭಾವವನ್ನ ಕೊಡುವಂತ ಕಾರ್ಯಕರ್ತರಲ್ಲೂ ಕೂಡ ಅದೇ ವಾತಾವರಣವನ್ನ ಮೂಡಿಸುವಂತ ವಿಚಾರಗಳನ್ನ ನಮಗೆ ಕೊಟ್ಟವಲ್ಲ ನಮ್ಮ ಪಕ್ಷದ ಹಿರಿಯರು ನಮ್ಮ ಪರಿವಾರದ ನಾಯಕರುಗಳು, ಅದೇ ಇವತ್ತು ನಮ್ಮ ದಾರಿದೀಪ ಆಗಿದೆ. ಹಾಗಾಗಿ ಅಂತ ಅದರಲ್ಲೂ ಕೂಡ ನಾನು ವಿಶೇಷವಾಗಿ ಇವತ್ತು ಏನು ತಾಯಿ ನರೇಂದ್ರ ಮೋದಿ ಅವರ ತಾಯಿ ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಅವರು ತಿಳಿದ್ರು ಅಂತ ನಮಗೆ ಸುದ್ದಿ ಬಂತ. ಬಹಳ ವಿಶೇಷ, ಬಹಳಷ್ಟು ಜನ ಇವತ್ತು ಯೋಚನೆ ಮಾಡಬೇಕು. ಒಬ್ಬ ಪ್ರಧಾನಿ ದೇಶದ ಪ್ರಧಾನಿ ತಾಯಿ ತಿರೋಗಿದ್ದಾರೆ 3 ಗಂಟೆಗೆ ರಾತ್ರಿ ಬೆಳಗ್ಗೆ 7 ಗಂಟೆಗೆ ಅವರಿಗೆ ಅಂತ್ಯಕ್ರಿಯೆಯನ್ನ ತುಂಬಾ ಸರಳವಾಗಿ ಅವ್ರ ಕುಟುಂಬದವರು 50 ಜನ ಸೇರ್ಕೊಂಡು ಮಾಡ್ತಾರೆ ಅಂದ್ರೆ ಇಂಥ ಸರಳತೆಯ ಜೀವನವನ್ನ ಅಧಿಕಾರವನ್ನ ನಡೆಸುವಂತ ನಾಯಕತ್ವ ಈ ದೇಶಕ್ಕೆ ಬೇಕಾಗಿತ್ತು ಅಂತ ಒಂದು ಸಂದರ್ಭ ಇವತ್ತಿನ ಒಂದು ಕ್ಷಣ ನಾವು ನೋಡಿದಂಥದ್ದು. ಸೊ ಈ ರೀತಿಯಾಗಿ ಇವತ್ತು ಆ ಸರಳತೆಯ ಆ ಏಕತೆಯ ಧಾರ್ಮಿಕ ಭಾವೈಕ್ಯತೆಯೊಂದಿಗೆ ಈ ದೇಶದ ಅಭಿವೃದ್ಧಿಯನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣುವಂತ ನಿಟ್ಟಿನಲ್ಲಿ ಪಕ್ಷ ಇವತ್ತವರೆಗೂ ಕೂಡ ನಮಗೆ ದಾರಿದೀಪ ಆಗ್ತಿದೆ. ಜೊತೆ ಚುನಾವಣೆಗಳು ಬರ್ತದೆ, ಕಾರ್ಯದಲ್ಲಿ ರಿಫ್ರೆಶ್ ಮಾಡ್ತಾರೆ, ಬಹಳ ಜನ ಕಂಪ್ಯೂಟರ್ ಯೂಸ್ ಮಾಡಿರೋದು ಮೊಬೈಲ್ ಕೂಡ ಅದು ಯೂಸ್ ಮಾಡ್ತಾ ಮಾಡ್ತಾ ಅದು ಒಂದು ಹ್ಯಾಂಗ್ ಆಗುತ್ತೆ, ಅದು ಹ್ಯಾಂಗ್ ಆಗುತ್ತೆ, ರಿಫ್ರೆಶ್ ಮಾಡಬೇಕು. ಹಂಗೆ ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ಕುಟುಂಬದಲ್ಲೇ ಆಗ್ತದೆ, ರಾಜಕಾರಣ ಮಾಡುವ ಸಂದರ್ಭದಲ್ಲಿ ಬಹಳ ಆಗ್ತದೆ, ಚುನಾವಣೆ ಬಂದಾಗ ಬಹಳ ಧೈರ್ಯ ಸೆಟ್ ಆಗ್ತದೆ. ಅದಕ್ಕೆ ಆ ಮೈಂಡ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತೊಂದಿಷ್ಟು ವೇಗವನ್ನ ಕೊಡುವಂತ ಆ ವೇಗ ರಿಫ್ರೆಶ್ ಯಾವಾಗ ಆಗ್ತದೆ ಅಂದ್ರೆ ಪಕ್ಷ ಕೊಡುವಂತ ವಿಚಾರಗಳನ್ನ ಮಾರ್ಗಸೂಚಿಗಳನ್ನ ನಾವು ಏನು ಅನುಸರಿಸಿದ್ರೆ ಅದಕ್ಕೆ ಅನುಷ್ಠಾನ ತಿಳಿಸಿದ್ರೆ ಅದು ಆಗ್ತದೆ. ಆ ನಿಟ್ಟಲ್ಲಿ ಮತ್ತೊಮ್ಮೆ ರಾಷ್ಟ್ರ ನಿರ್ಮಾಣದ ಪುನರ್ ನಿರ್ಮಾಣದ ಅವಶ್ಯಕತೆ ಅಗತ್ಯತೆ ನಿರಂತರವಾದಂತ ಬೆಳವಣಿಗೆ ದೇಶದ ಬೆಳವಣಿಗೆ ನಮ್ಮ ಪಕ್ಷದ ಮುಖಾಂತರ ಆಗುವಂತ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಸನ್ಮಾನ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಕಳೆದ 40 ವರ್ಷಗಳ ಸುದೀರ್ಘ ಹೋರಾಟದ ಪಕ್ಷವನ್ನು ಕಟ್ಟಿರ್ತಕ್ಕಂತ ಜೊತೆ ಜೊತೆಗೆ ತದನಂತರ ಹತ್ತಾರು ಜನ ನಾಯಕರುಗಳು ಎಲ್ಲ ವರ್ಗದ ಹಿಂದುಳಿದ ವರ್ಗದ ದಲಿತ ವರ್ಗದ ಎಲ್ಲ ವರ್ಗದ ನಾಯಕರುಗಳು ಪಕ್ಷವನ್ನ ಎಲ್ಲ ಇವತ್ತು ದಿವಂಗತ ಅನಂತಕುಮಾರ್ ಅವರು ನಮ್ಮ ಕಣ್ಮುಂದೆ ಇಲ್ಲ ಎಲ್ಲರನ್ನ ಕೂಡ ಇವತ್ತು ಹಳ್ಳಿಯ ಮೂಲೆ ಮೂಲೆಗೆ ಸುತ್ತಿ ಮತ್ತು ದೇಶದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತಿನ ಬೊಮ್ಮಾಯಿಯವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿಯವರು ಕೂಡ ಅತ್ಯಂತ ಎಕ್ಸ್ಪೆಕ್ಟ್ ಆಗಿ ಬಹಳ ಅನುಷ್ಠಾನವನ್ನು ಮಾಡುವಂತ ಯೋಜನೆಗಳನ್ನು ಕೇಂದ್ರದ ಜಿವಿಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ.